ಈ ಬಗ್ಗೆ ಸೆಂಟ್ರಲ್ ಗವರ್ಮೆಂಟ್ ತೀರ್ಮಾನಕ್ಕೆ ಬರ್ತಾ ಇದೆ ಮತ್ತು ಅಲ್ಲಿಂದ ಲಿಫ್ಟ್ ಮಾಡುವಂತ ಕೆಲಸನೂ ಕೂಡ ರಾಜ್ಯ ಸರ್ಕಾರದಿಂದ ಏನು ವಿಶೇಷವಾಗಿದೆ ಚರ್ಚೆ ಮಾಡ್ತೀವಿ ಸರ್ ನೀಟಿಂದ ರಾಜ್ಯದ ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಕೂಗಿದೆ ಸರ್ ಸೋ ಇದು ಬಗ್ಗೆ ಸರ್ಕಾರ ಏನಾದರೂ ಈಗ ಹಿಂದೆ ತಮಿಳುನಾಡು ಸರ್ಕಾರ ಕೂಡ ಇದರ ವಿರುದ್ಧ ಆಕ್ಷೇಪ ಎತ್ತಿತ್ತ ಸರ್ ಸರ್ ಅದನ್ನು ಸಂಬಂಧಪಟ್ಟಂತ ಮಿನಿಸ್ಟ್ರು ಸರ್ಕಾರದ ಭಾಗವಾಗಿ ನೀವು ನನಗೆ ಮಾಹಿತಿ ತರಿಸ್ಕೊಳ್ಬೇಕು ಅದರ ಬಗ್ಗೆ ತೀರ ಮಾಹಿತಿಗಳೇನಿಲ್ಲ ಅಲ್ಲ ಸರ್ 90% ಪಡೆದರೂ ಕೂಡ ರಾಜ್ಯದ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಿಲ್ಲ ಹೊರದೇಶಕ್ಕೆ ಹೋಗಿ ಕಲಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಈ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದೆ ನೀವು ನೋಡಿದಿರಿ ಯಾಕೆ ಅಲ್ಲಿಗೆ ಹೋಗಿ ಮೆಡಿಕಲ್ ಮಾಡಿದ್ರು ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥದ್ರ ಮೇಲೆ ಅದನ್ನು ಸೆಂಟ್ರಲ್ ಗವರ್ಮೆಂಟ್ ಚರ್ಚೆ ಮಾಡುತ್ತೆ ಸೆಂಟ್ರಲ್ ಗವರ್ಮೆಂಟ್ ತೀರ್ಮಾನ ತಗೊಳ್ಳುತ್ತೆ ಸರ್ ಇಲ್ಲಿ ಬಜೆಟ್ನಲ್ಲಿ ಬರಬೇಕು ಹೇಳಿಲ್ಲ ನಿಮ್ಗೆ ಗೊತ್ತಿದೆ ಅದು ರೆಟ್ರಾಸ್ಪೆಕ್ಟಿವ್ ಆಗಿ ತಗೊಳ್ಳಲಿಲ್ಲ 16ನೇ ಇಸ್ವಿನಲ್ಲಿ ಔರಾದ್ಕರ್ ವರದಿ ಕೊಟ್ಟಾಗ ಅವತ್ತಿನಿಂದ ಮುಂದೆ ತಗೊಂಡ್ರು ರೆಟ್ರಾಸ್ಪೆಕ್ಟಿವ್ ಅಂತೇಳಿ ಹೇಳಿ ಕೊಡಲಿಲ್ಲ ಜಾರಿಗೆ ಅವತ್ತಿನ ಸರ್ಕಾರ ರೆಟ್ರಾಸ್ಪೆಕ್ಟಿವ್ ಕೊಟ್ಟಿದ್ರೆ ತೊಡಕಿರ್ತಿರ್ಲಿಲ್ಲ ಇವತ್ತೇನಾಗಿದೆ ಈಗ ಜಾಯಿನ್ ಆದಂಥವರಿಗೆ ಆಮೇಲೆ ಜಾಯಿನ್ ಆದಂಥವ್ರಿಗೆಲ್ಲರೂ ಕೂಡ ಇದ್ರ ಬೆನಿಫಿಟ್ ಸಿಕ್ತು ಭಾಳ ಹಿಂದಿನ ಹಿರಿಯ ಯಾರು ಸರ್ವಿಸ್ನಲ್ಲಿ ಇದ್ದರು ಅವರಿಗೆ ಸ್ವಲ್ಪ ತೊಂದರೆ ಆಗಿದೆ ಅವರಿಗೆ ಅದನ್ನು ಮ್ಯಾಚ್ ಮಾಡಲಿಕ್ಕೋಸ್ಕರ ಅನೇಕ ಅಲೋಯೆನ್ಸ್ಗಳನ್ನು ಈಗಾಗಲೇ ಕೊಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ ಮತ್ತು ಈ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಫೈನಾನ್ಸ್ನವ್ರ ಜೊತೆಗೆ ಮತ್ತು ಒಂದು ಡಿಪಾರ್ಟ್ಮೆಂಟ್ ಅಲ್ಲ ಸರ್ಕಾರದಲ್ಲಿರುವ ಎಲ್ಲ ಡಿಪಾರ್ಟ್ಮೆಂಟಿಗೂ ಅನ್ವಯಿಸಿಬಿಡುತ್ತೆ ಸಾವಿರಾರು ಸಾವಿರಾರು ಕೋಟಿ ನಾವು ಅಧಿಕ ಕೊಡಬೇಕಾಗುತ್ತೆ ಕೇವಲ ಪೊಲೀಸ್ ಅಲ್ಲ ಹಾಗಾಗಿ ಸ್ವಲ್ಪ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ನಾನಂತೂ ವಿಶೇಷ ಪ್ರಯತ್ನ ಏನ್ರಿ ಟಿಕೆಟ್ ಕೊಡ್ತಾರೆ ಸತ್ತವರು ಯಾರೋ ಹೇಳ್ತಾರೆ ಅವರೆಲ್ಲ ಹೇಳ್ತಾರೆ ಅವ್ರು ಅವ್ರ ಕಾಲದಲ್ಲಿ ತೀರ್ಕೊಂಡು ಅವರಿಗೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ ಅಲ್ಲಿ ಹೀಗಿದ್ದು ಈ ರಾಜಕಾರಣದ ಟೀಕೆ ಒಂಥರ ಬೇಸ್ಲೆಸ್ ಟೀಕೆಗಳನ್ನು ಮಾಡುವಂಥ ಕಾಂಗ್ರೆಸ್ನವರಿಗೆ ನಾನೇನು ಹೇಳೋದಿಲ್ಲ ಆ ಕುಟುಂಬಕ್ಕೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದೀವಿ ಮತ್ತು ಎಲ್ಲಕ್ಕಿಂತ ಅವರು